ಪ್ರಿಯ ತಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಾವು ನೀವು ಯಾವುದೇ ಒಂದು ಸ್ವತಂತ್ರ ಹೋರಾಟಗಾರ ಚಳವಳಿಯಲ್ಲಿ ತೊಡಗಿಲ್ಲ ಏನಿಲ್ಲ ಇವತ್ತ ಯಾಕಪ್ಪ ಅಂತಂದ್ರೆ ನಾವು ಒಂದು ಅವ್ರು ಮಾಡೋಂತ ಅದು ಒಂದು ಸೇವೆ ಮತ್ತು ಅವ್ರದ್ದೇನು ಹೋರಾಟ ಐತಲ್ಲ ಅದರಿಂದ ನಾವೆಲ್ಲರೂ ಸ್ವತಂತ್ರ ಆಗಿ ಅದೀವ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ವೇದಿಕೆ ಮೂಲಕ. ಮತ್ತೆ ಅವರಿಗೆ ಏನ್ ಕೃತಜ್ಞತೆ ಸಲ್ಲಿಸಿದ್ರು ಸಾಧು ಅಂತ ನನಗೆ ಅನಿಸ್ತದ. ಮತ್ತೆ ನಮ್ಮ ನಡುವೆನೇ ಒಂದು ಸ್ವತಂತ್ರ ಹೋರಾಟಗಾರ ಕುಟುಂಬಸ್ಥರು ಅದಾರ ಅದನ್ನು ಗೌರವ ಸಲ್ಲಿಸಬೇಕು ಅನ್ನೋದು ನಮ್ಮ ನಿಮ್ಗೆ ಅದೊಂದು ಕಾಮನ್ ಇದು ಇರಬೇಕು. ಮತ್ತೆ ಈ ಎಲ್ಲರೂ ನಮ್ಮ ದೋಸ್ತ ಹುತಾತ್ಮ ಆದ್ರೆ ಯೋಧರಿಗೆ ಹಾಗೂ ಸ್ವತಂತ್ರ ಹೋರಾಟಗಾರಿಗೆ ಯಾರು ನಮ್ಮ ಭೂಮಿಗೆ ಇದು ಸೇವೆ ಸಲ್ಲಿಸಾರಲ್ಲ ಅವರಿಗೊಂದು ಈ ವೇದಿಕೆ ಮೂಲಕ ಒಂದು ಒಂದು ಮಿನಿಟ್ ಅವರಿಗೊಂದು ಬ್ರಾಹ್ಮರು ಸಜ್ಜಾಗಿ ಅರ್ಪಿಸ್ಬೇಕಂತ ಹೇಳಿ ಕೇಳ್ಕೊತೀನಿ. ಅದು ಆದ ತಕ್ಷಣ ಒಂದು ದಯವಿಟ್ಟು ಭಾರತ ಮಾತೆಗೆ ಸ್ವಲ್ಪ ಎಲ್ಲರೂ ಎದ್ದು ನಿಂತು ಒಂದು ಇದನ್ನ ಟ್ರಿಬ್ಯೂಟ್ ಸಲ್ಲಿಸೋಣ. ಸ್ಟಾರ್ಟ್ ಎಲ್ಲರೂ ಈ ಒಂದು ಕಾರ್ಯಕ್ರಮ ಬಂದೆ ನಾನು ಒಂದು ಆಶೀರ್ವಾದ ಮಾಡಿಕೊಟ್ಟಿದ್ದಂತ ಎಲ್ಲ ಮಾಜಿ ಯೋಧರಿಗೆ ಹಾಗೂ ಸ್ವತಂತ್ರ ಹೋರಾಟ ಕುಟುಂಬಸ್ಥರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗ ಇಲ್ಲಿ ಬಂದಂತ ಎಲ್ಲ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ಇದೊಂದು ಕಾರ್ಯಕ್ರಮ ನಡೆಸಿಕೊಟ್ಟು ಇಷ್ಟು ಒಂದು ಸಹನೆ ಅಂತ ಇದನ್ನ ಒಂದು ಇದು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ನಿರಂತರ ಸುದ್ದಿಗಾಗಿ ಪ್ರಜಾರತ್ನ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ನಿರಂತರ ಸುದ್ದಿಗಳನ್ನು ವೀಕ್ಷಿಸಿ.